वेलकम बैक गाइस यू आर वाचिंग यूनिकोटा एजुकेशन ಈ ವಿಡಿಯೋದಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬಗ್ಗೆ ಫುಲ್ ಕೋರ್ಸ್ ಡೀಟೇಲ್ಸ್ ಸಿಗುತ್ತೆ. ಎಲಿಜಿಬಿಲಿಟಿ ಆಗಿರ್ಬೋದು, ಸ್ಕಿಲ್ಸ್ ರಿಕ್ವೈರ್ಡ್ ಆಗಿರ್ಬೋದು, ಪ್ಯಾಕೇಜ್ ಆಗಿರ್ಬೋದು, ಟಾಪ್ ಡೊಮೈನ್ಸ್ ಏನೇನಿದೆ, ಟಾಪ್ ಕಂಪನೀಸ್ ಏನೇನಿದೆ, ಜಾಬ್ ಪ್ರೊಫೈಲ್ಸ್ ಎಲ್ಲದರ ಬಗ್ಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಸೊ ಈ ವಿಡಿಯೋನ ನೀವು ಏನಾದರೂ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ ಆಗಿದ್ರೆ ಅಥವಾ ಇಂಜಿನಿಯರಿಂಗ್ ಯಾವುದೋ ಒಂದು ಡೌಟ್ ಇದ್ರೆ ನಿಮಗೆ ಯಾವ್ದು ತಗೊಳ್ಳಿ ಅಂತ, ಈ ವಿಡಿಯೋನ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಸೊ ನಿಮಗೆ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ಸೊ लेट्स गेट स्टार्टेड विथ ए लाइक. सो लाइक माबिडि हंगे. सो स्टार्ट माडोण वीडियोन ईग. या इंट्रो इंट्रो अंद्रे निमगे इंट्रोडक्षन एल्लदरल्लू बेके बेकागुत्ते. सो इलेक्ट्रिकल इंजीनियरिंग इज दैट ब्रांच ऑफ इंजीनियरिंग विच डील्स विद द स्टडी ऑफ अप्लिकेशन ऑफ इलेक्ट्रिसिटी, इलेक्ट्रॉनिक्स एंड इलेक्ट्रोमैग्नेटिज्म. सो निम्म इलेक्ट्रिसिटी निमगे इंट्रेस्ट इद्रे ಎಲೆಕ್ಟ್ರಿಸಿಟಿಲಿ, ಎಲೆಕ್ಟ್ರಾನಿಕ್ಸಲ್ಲಿ, ಎಲೆಕ್ಟ್ರೋ ಮ್ಯಾಗ್ನೆಟಿಸಮಲ್ಲಿ ನೀವು ಆಗಲೇ 12th 11th ಓದಿರ್ತೀರ ಎಲೆಕ್ಟ್ರಿಸಿಟಿ ಅಂದರೆ ಏನು ಅಂತ 10th ಕೂಡ. ಸೊ ಅದ್ರ ಮೇಲೆಲ್ಲ ನಿಮಗೆ ಒಳ್ಳೆ ಹ್ಯಾಂಡ್ ಒಂದು ಒಳ್ಳೆ ನಾಲೆಡ್ಜ್ ಇದೆ ನಿಮಗೆ ಅದ್ರ ಬಗ್ಗೆ. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಹೋಗ್ಬೋದು ನೀವು. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಟ್ರೈನ್ಡ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಡಿಸೈನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್. ನೀವು ಯಾವುದೇ ಎಲೆಕ್ಟ್ರಿಕ್ ಡಿವೈಸ್ ನೋಡಿದ್ರು ಸಹ, ಸೊ ಫಾರ್ ಎಕ್ಸಾಂಪಲ್ ಒಂದು ಫ್ಯಾನ್ ತಗೊಳ್ಳಿ, ಫ್ಯಾನ್ ತೊಗೊಂಡು ನಿಮ್ಮ ಮೇಲಿದೆ ಅದಕ್ಕೆ ನೋಡ್ತಿದೆ. ಸೊ ಫ್ಯಾನ್ ತಗೊಳ್ಳಿ, ಫ್ಯಾನ್ ಬಿಚ್ಚಿದ್ರೆ ಅಲ್ಲಿ ಒಂದು ಸೈಡ್ ಸರ್ಕ್ಯೂಟ್ ಸಿಗುತ್ತೆ, ಅಲ್ಲಿ ಒಂದು ಬೋರ್ಡ್ ಥರ ಸಿಗುತ್ತೆ, ಚಿಕ್ಕದ್ರಲ್ಲಿ ಆಟಾಡಿರ್ತೀರ ತೊಗೊಂಡು ಏನಾದ್ರು ಹಳೇದಿದ್ರೆ. ಸೊ ಆ ಬೋರ್ಡ್ ಏನಿದೆ, ಆ ಬೋರ್ಡ್ನ ಡಿಸೈನ್ ಮಾಡೋದು ಎಲೆಕ್ಟ್ರಾನಿಕ್ ಇಂಜಿನಿಯರ್. ಬಟ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಸಹ ಅದನ್ನು ಮಾಡ್ಬೋದು, ಮಾಡಬಾರ್ದು ಅಂತ ಏನಿಲ್ಲ. ಸೊ ಲಾರ್ಜ್ ಪವರ್ ಪ್ಲಾಂಟ್ಸ್ ಏನಿದೆ ಇವಾಗ, ಪವರ್ನ ಕನ್ವರ್ಟ್ ಮಾಡಿಸೋದು ಎಲೆಕ್ಟ್ರಿಕಲ್ ಇಂಜಿನಿಯರ್. ಬಟ್ ಪವರ್ನ ಹೇಗೆ ಯೂಸ್ ಮಾಡೋದು ಅನ್ನೋದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ಇದು ಡಿಫ್ರೆನ್ಸ್ ಎಲೆಕ್ಟ್ರಿಕಲ್ಗೂ ಎಲೆಕ್ಟ್ರಾನಿಕ್ಸ್ಗೂ. ಏನು ಡಿಫ್ರೆನ್ಸ್ ಅಂದರೆ, ಎಲೆಕ್ಟ್ರಿಕಲ್ಸ್ ಕನ್ವರ್ಟ್ ಹೆಂಗೆ ಮಾಡೋದು ಅನ್ನೋದನ್ನ ಪ್ಲ್ಯಾನ್ ಮಾಡ್ತಾರೆ, ಎಲೆಕ್ಟ್ರಾನಿಕ್ಸು ಕನ್ವರ್ಟ್ ಮಾಡಿರೋದನ್ನ ಎಲೆಕ್ಟ್ರಾನಿಕ್ಸ್ನ ಹೇಗೆ ರಿಸೀವ್ ಮಾಡೋದು, ಅದನ್ನು ಯೂಸ್ ಮಾಡೋದು ಹೇಗೆ ಅನ್ನೋದನ್ನ ಪ್ಲ್ಯಾನ್ ಮಾಡ್ತಾರೆ, ಅದನ್ನು ನೀವು ನೆನಪಲ್ಲಿಟ್ಕೋಬೇಕು. ನೆಕ್ಸ್ಟ್, ದೇ ವರ್ಕ್ ಆನ್ ಲಾರ್ಜ್ ಪವರ್ ಪ್ಲಾಂಟ್ಸ್ ಆಸ್ ವೆಲ್ ಇನ್ ಸಮ್ ಹಾರ್ಡ್ವೇರ್ ಕಂಪನೀಸ್ ವಿಚ್ ಇನ್ಕ್ಲೂಡ್ ಡಿಸೈನಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಆಪರೇಟಿಂಗ್ ಪವರ್ ಪ್ಲಾಂಟ್ಸ್, ಇಂಡಸ್ಟ್ರಿ ಮಷಿನರಿ, ಎಲೆಕ್ಟ್ರಿಕಲ್ ಮೋಟರ್ಸ್, ಕಂಪ್ಯೂಟರ್ ಚಿಪ್ಸ್, ಇಗ್ನಿಷನ್ ಸಿಸ್ಟಮ್ಸ್ ಫಾರ್ ಆಟೋಮೊಬೈಲ್ಸ್, ಏರ್ ಕ್ರಾಫ್ಟ್, ಸ್ಪೇಸ್ ಕ್ರಾಫ್ಟ್ಸ್ ಆ್ಯಂಡ್ ಆಲ್ ಕೈಂಡ್ಸ್ ಆಫ್ ಇಂಜಿನ್. ಕಂಪ್ಯೂಟರ್ಸ್ಲಿ ಏನಪ್ಪ ಎಲೆಕ್ಟ್ರಿಕಲ್ ಕನ್ವರ್ಟ್ ಮಾಡೋರಿಗೆ ಕೆಲಸ ಅಂತಂತೀರಾ. ಸೊ SMPS ಅಂತ ಇದೆ ನೋಡಿ ಕಂಪ್ಯೂಟರಲ್ಲಿ. ಸೊ ನಿಮಗೆ ಅನಲಾಗ್ ಥರ ಬರುತ್ತೆ. ಸೊ AC ಕರೆಂಟು ಹೇಗೆ ಈ ರೀತಿ ಬರುತ್ತೆ ಅಲ್ವಾ, ಅಂದರೆ ವೇವ್ ರೀತಿ ಬರುತ್ತೆ AC ಕರೆಂಟು, ಅದನ್ನು ಡಿಜಿಟಲ್ ಕರೆಂಟ್ ಹೇಗೆ ಬರುತ್ತೆ ಗೊತ್ತಾ, ಹಿಂಗೆ 1 ಆಗುತ್ತೆ, ಕೆಳಗಡೆ 0, ಮತ್ತೆ 1 0 1 ಆ ಥರ ಬರುತ್ತೆ ಅಲ್ವಾ. ಸೊ ಈ ರೀತಿ ಬರಬೇಕಾದ್ರೆ ಅದನ್ನು ಕನ್ವರ್ಟ್ ಮಾಡಬೇಕಾಗುತ್ತೆ. ಕನ್ವರ್ಟ್ ಮಾಡೋದು ಯಾವ ಕೆಲಸ ಅಂತ ಹೇಳಿದೆ, ಎಲೆಕ್ಟ್ರಿಕಲ್ಸ್. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರ್ದು ಕನ್ವರ್ಷನ್ ಕೆಲಸ, ಅವ್ರ ಕಂಪ್ಯೂಟರ್ಸ್ ಕೂಡ ಇರುತ್ತೆ ಸ್ವಲ್ಪ ವರ್ಕು. ಸೊ ಸ್ಪೇಸ್ ಕ್ರಾಫ್ಟ್ಸಲ್ಲಿ ಕೂಡ ಕನ್ವರ್ಷನ್ ಇರುತ್ತೆ, ಹೈಡ್ರೋಜನ್ನ ಕನ್ವರ್ಟ್ ಮಾಡಬೇಕಾಗುತ್ತೆ ಅವರು. ಅದೇ ರೀತಿ ಸಖತ್ತು ಯೂಸ್ ಇದೆ ಎಲ್ಲ ಕಡೆ, ಆಟೋಮೊಬೈಲ್ಸಲ್ಲಿ ಕೂಡ ಯೂಸ್ ಆಗ್ತಾರೆ. ಸೊ ಇದು ಬೇಸಿಕ್ ಇಂಟ್ರೋ. ಸ್ವಲ್ಪ ಇಂಟ್ರೋನ ಎಕ್ಸ್ಟೆಂಡ್ ಮಾಡೋದಾದರೆ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇಮೇಜ್ ನೋಡಿ, IoT ಇದು ಇಮೇಜು. ಆರ್ ಯು ಪ್ರಿಪೇರಿಂಗ್ ಫಾರ್ KCET 2021? You know, the Unacademy Plus subscription includes benefits such as premium content at affordable price, structured live courses with dedicated live doubt clearing sessions, quizzes at regular intervals and daily practice problems, and single subscription will give you unlimited access, everything under single plus subscription. So Unacademy has 20 plus top educators, I'll be showing in the next slides. They have 10 plus years of experience, and the best plans for KCET 2021 aspirants is given here. 12 months plan at 12,375, just 12,375. You use my code LiveChandan, it costs around 1,031 per month. And again, 6 months plan at 10,125 if you use my code LiveChandan. Here I am showing. So it also costs about 1,688 per month. So it's affordable if compared to other online and offline institutes too. So multiple batches launching every month. Every month multiple batches are being launched. 6 months full syllabus will be given, complete preparation and course completion in Kannada language. Kannada also is there. Kannada batch is also there for Kannada aspirants. So who are Kannada, who are well versed in Kannada language can use that. And dedicated doubt clearing sessions, which I already mentioned. And 8 months comprehensive full syllabus batch is also there. Study from top educators. Advanced topics start soon. So enroll now. If you are interested, just enroll now for trial period. They are giving a 1 month trial plan of about 2,250 only if you use my code LiveChandan. Here I am showing it. So these are the educators you are seeing here. Learn from the best educators for KCET 2021. Detailed explanation of each topic for better understanding. So complete syllabus coverage will be there. Tips and tricks to save time and score better in exams. These are what important tips and tricks which will boost your rank. So if you are interested, just get in now. So these batches are starting from 14th October, actually already started. So just kickstart your career now. Actually KCET 2021 will be a
easy go for you if you get these tips and tricks from these top educators. So if you are also not able to afford that, you can also get free classes on YouTube. The link is in the description. Free classes are also available on Unacademy YouTube channel, so you can see and you can get it. ಇಮೇಜ್ ತೋರಿಸಿದ್ದೀನಿ ನೋಡಿ, ಇನ್ಫೋ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಏನಂತಾರೆ ಅದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದೆ, ಅದೇ ವಿಡಿಯೋನ ಎಂಡ್ ತನಕ ನೋಡ್ತೀರಿ. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇಸ್ ಸ್ಪ್ರೆಡ್ ಅಕ್ರಾಸ್ ಎ ರೇಂಜ್ ಆಫ್ ಸ್ಪೆಷಾಲಿಟೀಸ್ ಸಚ್ ಆಸ್ ಅಕೌಸ್ಟಿಕ್ಸ್, ಸ್ಪೀಚ್, ಸಿಗ್ನಲ್ ಪ್ರೊಸೆಸಿಂಗ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಂಪ್ಯಾಟಬಿಲಿಟಿ, ಆಟೋಮೊಬೈಲ್ಸ್ ಟು ವೆಹಿಕ್ಯುಲರ್ ಟೆಕ್ನಾಲಜಿ, ಜಿಯೋ ಸೈನ್ಸ್ ಆ್ಯಂಡ್ ರಿಮೋಟ್ ಸೆನ್ಸಿಂಗ್, ಲೇಸರ್ ಆ್ಯಂಡ್ ಎಲೆಕ್ಟ್ರೋ ಆಪ್ಟಿಕ್ಸ್, ರೋಬೋಟಿಕ್ಸ್. ಸೊ ರೋಬೋಟಿಕ್ಸ್ ಮುಂದೆ ಬೂಮ್ ಆಗುತ್ತೆ. ಸೊ ಏನಕ್ಕೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಏನಿದೆ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಎಲೆಕ್ಟ್ರಾನಿಕ್ಸಲ್ಲಿ IoT, ಎಲೆಕ್ಟ್ರಿಕಲ್ಸಲ್ಲಿ ರೋಬೋಟಿಕ್ಸ್, ಮೂರು ತಗೊಂಡು ನೀವೇನಾದರೂ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ರೆ ನಿಮ್ಮನ್ನ ಇಡೀವರೆ ಯಾರೂ ಇರಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋಣ ಅದ್ರ ಬಗ್ಗೆ ಎಲ್ಲ ಮ್ಯಾಟ್ರಿಂದ ಹೊರಗಡೆ ಹೋಗೋದು ಬೇಡ. ಸೊ ಅದ್ರ ಬಗ್ಗೆನೂ ವೀಡಿಯೋಸ್ ಮಾಡೋಣ, ಮೋಟಿವೇಶನಲ್ ವೀಡಿಯೋಸ್ ಎಲ್ಲ. ಬೇಕಿದ್ರೆ ಕಮೆಂಟ್ ಮಾಡಿ, ಇವಾಗಲೇ ಕಮೆಂಟ್ ಮಾಡೋದು ಮರಿಬೇಡಿ. ಕಮೆಂಟೇ ಮಾಡ್ತಿಲ್ಲ ಇವಾಗ ಇಷ್ಟೊಂದು ವೀಡಿಯೋಸ್ಗೆ ನೀವೆಲ್ಲ, ಏನಕ್ಕೆ? ಸೊ ಬಿಡೋಣ ಅದನ್ನು. ಸೊ ಅಲ್ಟ್ರಾಸೋನಿಕ್, ಫೆರ್ರೋ ಎಲೆಕ್ಟ್ರಿಕ್ಸ್ ಆ್ಯಂಡ್ ಫ್ರೀಕ್ವೆನ್ಸಿ ಕಂಟ್ರೋಲ್, ಇವೆಲ್ಲ ಅದ್ರ ಬಗ್ಗೆ ನಿಮಗೆ ಒಂದು ಐಡಿಯಾ ಇರುತ್ತೆ ಅಂದ್ಕೊಂಡು ನೀವು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಹೋಗ್ತಿದ್ರೆ. ಎಕ್ಸ್ಪ್ಲೈನ್ ಮಾಡೋದಾದರೆ, ಇವಾಗ ಸ್ಪೀಚ್ ಸಿಗ್ನಲ್ ಪ್ರೊಸೆಸಿಂಗ್ ಅಂದರೆ ಇವಾಗ ಸಿಗ್ನಲ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬ್ರಾಡ್ಕಾಸ್ಟ್ ಮಾಡಬೇಕಾದ್ರೆ ಕಳಿಸಲೇಬೇಕಾಗುತ್ತೆ. ಸೊ ಸ್ಯಾಟಲೈಟ್ ಮಧ್ಯದಲ್ಲಿ ಮೀಡಿಯೇಟರಾಗಿ ಬಂದ್ರೂ ಆ ಸಿಗ್ನಲ್ಸ್ ಹೇಗೆ ಕಳಿಸ್ತೀರಾ, ಸಿಗ್ನಲ್ ಆಗಿ ಕನ್ವರ್ಟ್ ಹೇಗೆ ಮಾಡ್ತೀರಾ, ಕನ್ವರ್ಷನ್ ಈಸ್ ಎವ್ರಿಥಿಂಗ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ಸೊ ಆ ರೀತಿ ಜಿಯೋ ಸೈನ್ಸ್ ಅಂದರೆ ಹೇಗೆ ಎಲೆಕ್ಟ್ರಿಕಲ್ಸ್ನ ನಮ್ಮ ವಾಟರಿಂದ ಇರ್ಬೋದು ಅಥವಾ ಏರಿಂದ ವಿಂಡ್ ಎಲೆಕ್ಟ್ರಿಸಿಟಿ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದಾಗ್ತದೆ. ಸೊ ನೆಕ್ಸ್ಟು ಫೆರ್ರೋ ಎಲೆಕ್ಟ್ರಿಕ್ಸ್ ಆ್ಯಂಡ್ ಫ್ರೀಕ್ವೆನ್ಸಿ ಕಂಟ್ರೋಲ್, ಇದೆಲ್ಲ ಫ್ರೀಕ್ವೆನ್ಸಿ ಮಾಡ್ಯುಲೇಷನಲ್ಲಿ ಬರುತ್ತೆ. FM ಇರ್ಬೋದು, AM ಇರ್ಬೋದು, ಇವಾಗ ಹೇಗೆ ಫೈಬರ್ ಕನೆಕ್ಷನ್ಸ್ ಏನು ಬರುತ್ತೆ ನೋಡಿ ಇಂಟರ್ನೆಟ್ದು, ಅದರದೆಲ್ಲ ಹೇಗೆ ಸಿಗ್ನಲ್ ಪ್ರೊಸೆಸ್ ಮಾಡೋದು, ಸಿಗ್ನಲ್ ಸೆಂಡ್ ಮಾಡೋದು ಹೇಗೆ. ಇವಾಗ ಫೈಬರ್ ಕನೆಕ್ಷನ್ ಜಿಯೋ ಫೈಬರ್ ಅಂತ ಕೇಳಿರ್ಬೋದು ಅಥವಾ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಅಂತ ಕೇಳಿರ್ಬೋದು. ನೀವು ಫೈಬರ್ ಕನೆಕ್ಷನ್ ನಿಮಗೆ 1 GB/s ತಂಗ ಸ್ಪೀಡ್ ಬರುತ್ತೆ. ಏನಕ್ಕೆ ಅಂದರೆ ಅವರು ನೀವು ಆಪ್ಟಿಕಲ್ ಫೈಬರ್ ಅಂತ 12th ಅಥವಾ 11th ಇರುತ್ತೆ ನೋಡಿ ನಿಮ್ಗೆ ಆಪ್ಟಿಕ್ಸ್ ಲೆಸನಲ್ಲಿ, ಅದನ್ನು ಕನ್ವರ್ಟ್ ಮಾಡ್ತಾರೆ. ಇವಾಗ ಇಂಟರ್ನೆಟ್ ಸಿಗ್ನಲ್ಸ್ ಏನಿದೆ, ಡಿಜಿಟಲ್ ಸಿಗ್ನಲ್ಸ್ನ ಲೈಟಾಗಿ ಕನ್ವರ್ಟ್ ಮಾಡ್ತಾರೆ, ಲೈಟ್ನ ಸೆಂಡ್ ಮಾಡ್ತಾರೆ. ಲೈಟ್ದು ಸ್ಪೀಡ್ ಏನು ಹೇಳಿ, 3 × 10^8 ನೋಡಿ, ಆ ಸ್ಪೀಡಲ್ಲಿ ನಿಮಗೆ ಬರುತ್ತೆ ಇಂಟರ್ನೆಟ್. ಸೊ ಅದನ್ನು 1 GB/s ಅಷ್ಟು ಸ್ಪೀಡ್ಗೆ ತಗೋಗ್ಬೋದು. ಸೊ ಅದಕ್ಕೆ ಲೈಟ್ನ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಕನ್ವರ್ಷನ್ ಬರುತ್ತೆ ನಿಮಗೆ, ಆ ಕನ್ವರ್ಷನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಮಾಡ್ತಾರೆ. ಸೊ ಅದು ಕೂಡ ಇಲ್ಲಿರುತ್ತೆ. ನೆಕ್ಸ್ಟ್, ಎ ಕ್ವಾಲಿಫೈಡ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಹ್ಯಾಸ್ ದ ಆಪ್ಷನ್ ಟು ಚೂಸ್ ಹಿಸ್ ಆರ್ ಹರ್ ಲೈನ್ ಆಫ್ ವರ್ಕ್ ಫ್ರಮ್ ಎ ರೇಂಜ್ ಆಫ್ ಏರಿಯಾಸ್ ಲೈಕ್ ಕಂಪ್ಯೂಟರ್ಸ್, ಸೆಲ್ ಫೋನ್, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್, ರಾಡಾರ್ಸ್, ನ್ಯಾವಿಗೇಷನ್ ಸಿಸ್ಟಮ್ಸ್, ಪವರ್ ಪ್ಲಾಂಟ್, ಎಲೆಕ್ಟ್ರಿಕಲ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್. ಇವಿಲ್ಲದೆ ಬೇರೆ ಯಾವುದೂ ನಡೆಯೋಕ್ಕಾಗಲ್ಲ ಅಷ್ಟೇ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸಿವಿಲ್ಗೆ ಹೋಗಿ ಈಗ ಬರೀ ಮನೆ ಕಟ್ಬಿಟ್ಟು ಅಲ್ಲೇ ಇರಪ್ಪ ಅಂದರೆ ಯಾರೂ ಇರಲ್ಲ. ಇವಾಗ ಎಲೆಕ್ಟ್ರಿಕ್ಸ್ ಬೇಕೇ ಬೇಕು, ಎಲೆಕ್ಟ್ರಿಕ್ ಕರೆಂಟ್ ಬೇಕೇ ಬೇಕು. ಎಲೆಕ್ಟ್ರಿಕ್ ಕರೆಂಟ್ ಬಂದಮೇಲೆ ಬೇರೆಯವ್ರ ಮನೇಲಿ ಮೊಬೈಲ್ ಇದೆ, ನಮ್ಮ ಮನೇಲಿ ಏನಕ್ಕಿಲ್ಲ ಮೊಬೈಲ್. ಮತ್ತು ಅಲ್ಲಲ್ಲಿ ಎಲೆಕ್ಟ್ರಾನಿಕ್ಸ್ ಬೇಕು. ಮೊಬೈಲಲ್ಲಿ ನನಗೆ ವಾಟ್ಸಪ್ ಆ್ಯಪ್ ಬೇಕು, ಆ್ಯಪ್ ಡೆವಲಪ್ಮೆಂಟ್, ಕಂಪ್ಯೂಟರ್ ಸೈನ್ಸ್ ಬೇಕು. ಈ ರೀತಿ ಎಲ್ಲ ಇಂಟರ್ಲಿಂಕ್ಡ್ ಇರುತ್ತೆ ಇಂಜಿನಿಯರಿಂಗ್ ಬ್ರ್ಯಾಂಚಸ್ ಎಲ್ಲ. ಅದರಲ್ಲಿ ಟಾಪ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ಸ್, ಟೆಲಿಕಮ್ಯುನಿಕೇಷನ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್. ಓಕೆನಾ? ನೆಕ್ಸ್ಟು, ಸೊ ಬೇರೆ ಬ್ರ್ಯಾಂಚ್ ಅವರೆಲ್ಲ ಬೇಜಾರು ಮಾಡ್ಕೋಬೇಡಿ. ಇದು ಕಾಮನ್ ಆಗಿ ಹೇಳ್ತಿರೋದು ಮೆಕ್ಯಾನಿಕಲ್ಗೆ ಏನು ಯೂಸ್ ಇಲ್ಲ ಅಂತ ಏನಿಲ್ಲ. ಸೊ ಅದರಲ್ಲಿ ಟಾಪ್ ಲೆವೆಲಲ್ಲಿ ಮಾತ್ರ ಯೂಸ್ ಇದೆ, ಬೇಸಿಕ್ ಲೆವೆಲಲ್ಲಿ ಅಷ್ಟು ಯೂಸ್ ಬರಲ್ಲ. ಸೊ ಅದಕ್ಕೋಸ್ಕರ ಮೆನ್ಷನ್ ಮಾಡಿಲ್ಲ. ಅದ್ರ ಬಗ್ಗೆ ಕೂಡ ವೀಡಿಯೋಸ್ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಚಾನಲ್ನ, ಜಾಸ್ತಿ ಡಿಸ್ಲೈಕ್ ಎಲ್ಲ ಮಾಡೋಕೆ ಹೋಗ್ಬೇಡಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋಣ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂದರೆ, ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ಗೆ ಆಸ್ಪಿರೆಂಟ್ಸ್ ಶುಡ್ ಹ್ಯಾವ್ ಪಾಸ್ಡ್ ಕ್ಲಾಸ್ 10+2 ಎಕ್ಸಾಮ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ ವಿತ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಎಸ್ ಕೋರ್ ಸಬ್ಜೆಕ್ಟ್ಸ್. ಸೊ PCM ಕೋರ್ ಸಬ್ಜೆಕ್ಟ್ಸ್ ಇದು ನೀವು ರೆಕಗ್ನೈಸ್ ಬೋರ್ಡಿಂದ ಪಾಸ್ ಆಗಿರಬೇಕು ಕ್ಲಾಸ್ 12. ಮತ್ತು 50% PCM ಟೋಟಲ್ ಆವರೇಜ್ ತೆಗ್ದಾಗ ಎಗ್ರಿಗೇಟು 50% ಬರಬೇಕು. 50%ಗಿಂತ ಮೇಲಿದ್ದರೆ ಮಾತ್ರ ನೀವು ಎಲಿಜಿಬಲ್ ಆಗ್ತಾರೆ ಅಂಡರ್ ಗ್ರಾಜುಯೇಟ್ ಕೋರ್ಸಸ್ಗೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ಗೆ, BTech ಕೋರ್ಸ್ಗೆ. ಸೊ ಪೋಸ್ಟ್ ಗ್ರಾಜುಯೇಟ್ ನೀವು ಏನಾರು MTech ಮಾಡಬೇಕಾದ್ರೆ ನಿಮಗೆ BTech ಡಿಗ್ರಿ ಇರಬೇಕು ಸೇಮ್ ಸ್ಪೆಷಲೈಸೇಷನಲ್ಲಿ. ಇವಾಗ ಎಲೆಕ್ಟ್ರಿಕಲ್ಸ್ ಮೇಲೆ ನೀವು ಏನಾದರೂ ರಾಡಾರ್ ಇಂಜಿನಿಯರಿಂಗ್ ಹೋದರೆ MTechಅಲ್ಲಿ, BTechಅಲ್ಲಿ ನೀವು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿರಬೇಕು. ಸೊ ಅದೇ ಎಲಿಜಿಬಿಲಿಟಿ ಆಗುತ್ತೆ. ಎಲಿಜಿಬಿಲಿಟಿ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ನೀವು ಏನು ಅಂತ ತಿಳ್ಕೊಳಕ್ಕೆ ಬಂದಿದ್ದೀರಿ ಅದಕ್ಕೆ ಗೊತ್ತು. ಸೊ ನೆಕ್ಸ್ಟು ನಾವು ಪ್ಯಾಕೇಜಸ್ಗೆ ಹೋಗ್ಬಿಡೋಣ. ಪ್ಯಾಕೇಜಸ್ ಎಲೆಕ್ಟ್ರಿಕಲ್ಸಲ್ಲಿ ಕಂಪ್ಯೂಟರ್ ಸೈನ್ಸ್ ಕೋರ್ಸಿದ್ರೆ ಜಾಸ್ತಿ ಸಿಗಲ್ಲ. ರೇಂಜಸ್ ಫ್ರಮ್ 1 lakh to 1 crore ಇದು ನಾರ್ಮಲ್. 1 lakh to 1 crore ನಾರ್ಮಲ್ಲು. ನಿಮಗೆ 1 crore ಜಾಸ್ತಿನೂ ಸಿಗ್ಬೋದು, 2 crore ಇರ್ಬೋದು, 3 crore ತನಕನೂ ಸಿಗ್ಬೋದು. ಬಟ್ ನೀವು ಎಕ್ಸೆಪ್ಷನ್ ಆಗಿರಬೇಕು. DRDO ಅಂತ, ISRO ಆಗಿರ್ಬೋದು, NASA ಆಗಿರ್ಬೋದು ಅಂತ ಟಾಪ್ ಲೆವೆಲ್ ಕಂಪ್ನೀಸಲ್ಲಿ ಜಾಬ್ ಸಿಕ್ಕಿದ್ರೆ
ಅದಕ್ಕಿಂತ ಜಾಸ್ತಿನೇ ಸಿಗುತ್ತೆ. ಸೊ ಇದು ಪ್ಲೇಸ್ಮೆಂಟ್ಸ್ ಬಗ್ಗೆ ಹೇಳ್ತಿಲ್ಲ, ಆಫ್ ಸೈಟ್ ಪ್ಲೇಸ್ಮೆಂಟ್ ಕೂಡ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿ ಹೋಗೋ ಕೂಡ ಟೋಟಲಿ ಇಲ್ಲಿ ಪ್ಯಾಕೇಜ್ ಕವರ್ ಆಗಿದೆ. ಸೊ 1 crore ಅಂತ ಮೆನ್ಷನ್ ಮಾಡಿದ್ದೀವಿ. ಐ ಐ ಟಿಲೆಲ್ಲ 98 lakhs ಇರ್ಬೋದು, 90 lakhs ತನಕನೆಲ್ಲ ಸಿಗುತ್ತೆ. ಸೊ ಇದು ಪ್ಯಾಕೇಜಸ್ ಆಯಿತು. ಈಗ ಪ್ಯಾಕೇಜಸ್ಸು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹೇಳಬಾರ್ದಾಗಿತ್ತು, ಬಟ್ ಮೆನ್ಷನ್ ಮಾಡಿದ್ದೀನಿ ಸೊ ಇಂಟ್ರೆಸ್ಟ್ ಬರಲಿ ಅಂತ. ನೆಕ್ಸ್ಟ್ ಟಾಪ್ ಗಮನಿಸ್ಬೋದು ಅಂದರೆ ಯಾವ್ಯಾವ ರೂಟ್ಸ್ಗೆ ಹೋಗ್ಬೋದು ನೀವು ಇದು ತೊಗೊಂಡು ಅಂದರೆ, ಕಂಟ್ರೋಲ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರ್. ಸೊ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಕಂಟ್ರೋಲ್ ಮಾಡೋದು ಮತ್ತು ಇನ್ಸ್ಟ್ರೂಮೆಂಟ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಆ ಸಿಗ್ನಲ್ಸ್ನ ಮಾಡ್ಯುಲೇಟ್ ಮಾಡ್ತಾರೆ, ಅದ್ರ ಬಗ್ಗೆ ನೀವು ಇಂಜಿನಿಯರಿಂಗ್ಗೆ ಹೋಗ್ಬೋದು. ಅಂದರೆ ನಿಮ್ಮ ಜಾಬ್ ಪ್ರೊಫೈಲ್ ಬಗ್ಗೆ ಹೇಳ್ತಿರೋದು ಯಾವ್ಯಾವ ಪ್ರೊಫೈಲ್ಸ್ಗೆ ಹೋಗ್ಬೋದು ಅಂತ. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗ್ಬೋದು. ಸೊ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಅಂದರೆ ಸರ್ಕ್ಯೂಟ್ ಬೋರ್ಡ್ಸ್ ಏನು ಕ್ರಿಯೇಟ್ ಮಾಡ್ತಾರೆ, ಎಡಿಟ್ ಅಂದರೆ ಎಡಿಟ್ ಅಲ್ಲ ಅದನ್ನು ಮಾಡಿಫೈ ಮಾಡ್ತಾರೆ, ಡೆವಲಪ್ ಮಾಡ್ತಾರೆ ನೋಡಿ ಸರ್ಕ್ಯೂಟ್ಸ್ನ, ಆ ರೀತಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗ್ಬೋದು. ಬ್ರಾಡ್ಕಾಸ್ಟ್ ಇಂಜಿನಿಯರ್ ಅಂದರೆ ಅಲ್ಲೆಲ್ಲೋ ಐ ಪಿ ಎಲ್ ನಡೀತಿದೆ, ಇಲ್ಲಿಗೆ ಬರ್ತಿದೆ ಅಂದರೆ ಅಲ್ಲಿ ಬ್ರಾಡ್ಕಾಸ್ಟಿಂಗ್ ಆಗ್ತದೆ. ಬ್ರಾಡ್ಕಾಸ್ಟ್ನ ಹೇಗೆ ಎಫೆಕ್ಟಿವ್ ಆಗಿ ಮಾಡೋದು, ಇವಾಗ ಲ್ಯಾಗ್ ಇದೆ ನಿಮಗೆ. ಇವಾಗ ನೀವು ನೋಡ್ಬೋದು ಕ್ರಿಕ್ ಲೈನ್ ಅಂತ ಒಂದು ಆ್ಯಪ್ ಬರುತ್ತೆ. ಕ್ರಿಕ್ ಲೈನ್ ಆ್ಯಪಲ್ಲಿ ಇನ್ನ ಬೌಲರ್ ಅವಾಗ ತಾನೇ ರನ್ ಅಪ್ ತಗೊಂಡಿರ್ತಾನೆ, ಅವಾಗಲೇ ನಿಮಗೆ ಸಿಗ್ನಲ್ ಯಾವುದು ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ಬಂದಿರುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಇರೋರಿಗೆ ಡೌನ್ಲೋಡ್ ಮಾಡ್ಕೊಳ್ಳಿ, ಇವತ್ತು ಚೆಕ್ ಮಾಡಬೇಕಾದ್ರೆ ಐ ಪಿ ಎಲ್ ಅಲ್ಲಿ ಬಾಲ್ ಆಗೋಕ್ಕೂ ಮುಂಚೆನೆ ನಿಮಗೆ ಏನಾಗುತ್ತೆ ಬಾಲ್ದು ಅನ್ನೋದು ರಿಸಲ್ಟ್ ಬಂದ್ಬಿಟ್ಟಿರುತ್ತೆ. ಸೊ ಏನಕ್ಕಪ್ಪ ಅಂದರೆ ಟೆಕ್ಸ್ಟ್ ಬೇಗ ಟ್ರಾವೆಲ್ ಆಗುತ್ತೆ ಬ್ರಾಡ್ಕಾಸ್ಟ್ ಮಾಡಬೇಕಾದ್ರೆ. ಸೊ ಟೆಕ್ಸ್ಟ್ ಬಂದ ತಕ್ಷಣ ಅದಾದಿ 1 second 2 second ಲ್ಯಾಗ್ ಇರುತ್ತೆ, ಅದಾದಮೇಲೆ ಬೌಲರ್ ಬೌಲ್ ಮಾಡ್ತಾನೆ ಅಲ್ಲಿ ವೀಡಿಯೋ ಸಿಗುತ್ತೆ. ಸೊ ಇದು ಡಿಫ್ರೆನ್ಸ್ ಇರುತ್ತೆ ವೀಡಿಯೋ ಅಂದರೆ ಟೆಕ್ಸ್ಟ್, ಅದನ್ನು ಹೇಗೆ ಎಫೆಕ್ಟಿವ್ ಆಗಿ ಡೆವಲಪ್ ಮಾಡೋದು ಅನ್ನೋದು ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂದರೆ ಕನ್ವರ್ಷನ್, ಆವಾಗಲೇ ಹೇಳಿದೆ ನಾನು ಕನ್ವರ್ಟ್ ಹೇಗೆ ಮಾಡೋದು ಒಂದು ಫಾರ್ಮ್ ಆಫ್ ಮೀಡಿಯಾನ ಇನ್ನೊಂದಕ್ಕೆ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಸಾರಿ. ಸೊ ನೆಕ್ಸ್ಟ್ ಡಿಸೈನ್ ಇಂಜಿನಿಯರ್. ಡಿಸೈನ್ ಇಂಜಿನಿಯರ್ ಏನಪ್ಪ ಅಂದರೆ ಇವಾಗ ಒಂದು ಡಿಸೈನ್ ಫಾರ್ಮ್ ಆಗುತ್ತೆ ನೋಡಿ. ಇವಾಗ ಇಲ್ಲಿ ಐ ಪಿ ಎಲ್ ನಡೀತಿದೆ, ಇಲ್ಲಿ ಐ ಪಿ ಎಲ್ ನಡೀತಿದೆ, ಇಲ್ಲಿ ನಿಮ್ಮ ಮನೆ ಇದೆ, ಇಲ್ಲಿ ನನ್ನ ತಲೆ ಇದೆ ನೋಡಿ, ಅದು ಒಂದು ಸ್ಯಾಟಲೈಟ್ ಆಗಿ ವರ್ಕ್ ಆಗುತ್ತೆ ತಾನೆ. ಅದೇ ರೀತಿ ಅದನ್ನು ಡಿಸೈನ್ ಮಾಡಿದ್ದಾರೆ, ಇಲ್ಲಿಂದ ಅಲ್ಲಿಗೆ ಹೋಗಿ ಮತ್ತೆ ಇಲ್ಲಿಗೆ ಬರಬೇಕು ಅಂತ ಹೇಳಿ ಇಲ್ಲಿಗೆ. ಆ ರೀತಿ ಒಂದು ಡಿಸೈನ್ನ ಮಾಡೋದು ಡಿಸೈನ್ ಇಂಜಿನಿಯರಿಗೆ ಬರ್ತಾರೆ. ಮತ್ತು ನಿಮ್ಮ ಸರ್ಕ್ಯೂಟ್ ಬೋರ್ಡ್ಸ್ ಹೇಗೆ ಡಿಸೈನ್ ಮಾಡ್ಬೇಕು ನೋಡಿ. ಇವಾಗ ಸರ್ಕ್ಯೂಟ್ನ ಈಗ ಫ್ಯಾನ್ನ 1 kilometer ಅಗಲ ಮಾಡಿದ್ರೆ ಯಾರ್ಯಾರು ತಗೋತಾರ. ಸೊ ಅದನ್ನು ಸಖತ್ ಚಿಕ್ಕದಾಗಿ ಮಾಡಬೇಕು, ಅಲ್ಲಿ ಡಿಸೈನ್ ಮಾಡಬೇಕಾಗುತ್ತೆ ಸರ್ಕ್ಯೂಟ್ಸ್ನ. ಇವಾಗ ಸರ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಆಗಿಲ್ಲದೆ ಇರೋರು ಸಹ ಮಾಡ್ಬೋದು ನೆಟ್ಟಲ್ಲಿ ನೋಡಿಕೊಂಡು. ಅವ್ರು ಮಾಡ್ಕೊಂಡು ಹೋದರೆ ಫುಲ್ ಉದ್ದಕ್ಕೆ ಮಾಡ್ತಾರೆ ಸರ್ಕ್ಯೂಟ್ಸ್ನ, ಸರ್ಕಲ್ಲಾಗಿ ಮಾಡ್ತಾರೆ, ಅದೆಲ್ಲ ಯೂಸ್ ಆಗಲ್ಲ. ಸಖತ್ ಕಾಂಪ್ಯಾಕ್ಟ್ ಸೈಜ್ ಮಾಡಬೇಕು, ಅದರಲ್ಲಿ ಡಿಸೈನಿಂಗ್ ಬರುತ್ತೆ, ಡಿಸೈನ್ ಇಂಜಿನಿಯರ್ ಅಂತ ಅವ್ರನ್ನ. ಸೊ ನೆಕ್ಸ್ಟ್ ನ್ಯೂಕ್ಲಿಯರ್ ಇಂಜಿನಿಯರಿಂಗ್. ನ್ಯೂಕ್ಲಿಯರ್ ಎನರ್ಜಿನೇ ನಮಗೆ ಮುಂದೆ ಯೂಸ್ ಆಗೋದು ನಮ್ಮ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಎನರ್ಜಿಗೆ. ಸೊ ನ್ಯೂಕ್ಲಿಯರ್ ಇಂಜಿನಿಯರಿಂಗ್ ನಿಮಗೆ ಗೊತ್ತಿರುತ್ತೆ, 11th 12th ಓದಿರ್ತಾರೆ, ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಕನ್ಸಲ್ಟೆಂಟ್ ಅಂದರೆ ರಿಪೇರ್. ಇವಾಗ ರಿಪೇರಿ ಏನು ಮಾಡ್ತಾರೆ, ಇವಾಗ ನಿಮಗೆ ಏನಾದರೂ ಫ್ಯಾನ್ ಕೆಟ್ಟೋಯ್ತು ಅಂದ್ಕೊಳ್ಳಿ ಮನೇಲಿ, ಫ್ಯಾನ್ನ ರಿಪೇರ್ ಮಾಡಿಸ್ಬೇಕಾದ್ರೆ ಅವ್ರನ್ನ ಕನ್ಸಲ್ಟೆಂಟ್ ಅಂತಾರೆ. ಅಲ್ಲಿ ಹೋಗಿ ನೀವು ಅವ್ರು ನಿಮ್ಮ ಪ್ರಾಬ್ಲಮ್ ಹೇಳಿದ್ರೆ ಅವರು ಬರೆದು ಕೊಡ್ತಾರೆ ಈ ಪ್ರಾಬ್ಲಮ್ ಇದೆ ಅಂತ. ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಏನಿರುತ್ತೆ ಅವ್ರಿಗೆ ಕೊಡ್ತಾರೆ, ಅವ್ರು ರಿಪೇರ್ ಮಾಡಿಕೊಡ್ತಾರೆ ಅಂದರೆ ಟಾಪ್ ಲೆವೆಲ್ ಕಂಪ್ನಿಗಳಲ್ಲಿ. ಅಕಸ್ಮಾತ್ ನೀವು ಶಾಪ್ಸ್ಗೆ ಹೋದರೆ ಎಲ್ಲರೂ ಕನ್ಸಲ್ಟೆಂಟ್ ಆಗಿಬಿಟ್ಟಿದ್ದಾರೆ ಈಗ. ನೆಕ್ಸ್ಟ್ ಸಿಸ್ಟಮ್ಸ್ ಅನಲಿಸ್ಟ್. ಸಿಸ್ಟಮ್ಸ್ ಅನಲಿಸ್ಟ್ ಅಂದರೆ ಇವಾಗ ಯಾವ್ದಾದ್ರು ಸಿಸ್ಟಮ್ ಇರುತ್ತೆ, ಸರ್ವರ್ದೇ ಆಗಿರ್ಬೋದು ಅಥವಾ ನಿಮ್ಮ ಕಂಪ್ಯೂಟರ್ ಸಿಸ್ಟಮೇ ಆಗಿರ್ಬೋದು, ಅದರಲ್ಲಿ ಎಲ್ಲೋ ಪ್ರಾಬ್ಲಮ್ ಬರ್ತಿರುತ್ತೆ. ಇವಾಗ ರ್ಯಾಮು ಹೊಸ ರ್ಯಾಮ್ ಹಾಕಿದ್ರು ಸಹ ರ್ಯಾಮ್ ವರ್ಕ್ ಆಗ್ತಿರಲ್ಲ, ಅವಾಗ ಎಲ್ಲೋ ನಿಮ್ಮ ಎಲೆಕ್ಟ್ರಿಕಲ್ ಡಿಫ್ರೆನ್ಸ್, ಎಲೆಕ್ಟ್ರಿಕಲ್ ಎನರ್ಜಿ ಏನಿರ್ಬೋದು ಕರೆಕ್ಟಾಗಿ ಪಾಸ್ ಆಗ್ತಿಲ್ಲ, ಡಿಜಿಟಲ್ ಸಿಗ್ನಲ್ಸ್ ಸರಿಯಾಗಿ ಬರ್ತಿಲ್ಲ, ಅನಲಾಗರ್ ಕರೆಕ್ಟಾಗಿ ಕನ್ವರ್ಟ್ ಆಗ್ತಿಲ್ಲ ಅಂತ ಆಗುತ್ತೆ. ಸೊ ಆ ಟೈಮಲ್ಲಿ ಸಿಸ್ಟಮ್ಸ್ ಅನಲಿಸ್ಟ್ ವರ್ಕ್ ಆಗ್ತಾರೆ. ಸಿಸ್ಟಮ್ ಅನಲಿಸ್ಟ್ ಇದು ಬೇಸಿಕ್ ಯೂಸಸ್ ಹೇಳ್ತಿರೋದು, ಬಟ್ ಟಾಪ್ ಲೆವೆಲಲ್ಲಿ ಸಖತ್ ಏನೇನೋ ಇದೆ. ಇವಾಗ ಇಂಟರ್ನೆಟ್ ಕಂಪ್ನಿ ಇದೆ ನೋಡಿ, ಫೈಬರ್ ಕನೆಕ್ಷನ್ಸ್ ಕೊಡೋರು, ಅವರು ಸಿಸ್ಟಮ್ಸ್ನ 1 kilometer ಒಂದೊಂದು ಬಾಕ್ಸ್ ಇಟ್ಟಿರ್ತಾರೆ. ಆ ಬಾಕ್ಸ್ನ ಅನಲೈಸ್ ಮಾಡೋದು ಹೇಗೆ, ಅದನ್ನು ಇಡ್ಬೋದು ಅಂದರೆ ಎಷ್ಟೆಷ್ಟು ಡಿಸ್ಟೆನ್ಸಲ್ಲಿ ಇಡಬೇಕು, ಕರೆಕ್ಟಾಗಿ ಟ್ರಾನ್ಸ್ಮಿಟ್ ಹೆಂಗೆ ಮಾಡಿಸೋದು, ಲೈಟ್ನ ಆ್ಯಂಪ್ಲಿಫೈ ಹೆಂಗೆ ಮಾಡೋದು ಅನ್ನೋ ಆ್ಯಂಪ್ಲಿಫೈರ್ಸ್ ಎಲ್ಲ ಹಾಕಬೇಕು ಅನ್ನೋದೆಲ್ಲ ಸಿಸ್ಟಮ್ ಅನಲಿಸ್ಟಲ್ಲಿ ಬರುತ್ತೆ. ಮತ್ತು ಇಂಟರ್ನೆಟ್ ಆಫ್ ಥಿಂಗ್ಸ್ ಇದೇ ಬೆಸ್ಟ್ ಒನ್ನು ಇಡೀ ಎಲೆಕ್ಟ್ರಿಕಲ್ ಇದರಲ್ಲಿ. ಏನಕ್ಕೆಂದರೆ ಇಂಟರ್ನೆಟ್ ನೀವು ಏನೇ ಮಾಡಿದ್ರೂ ಇಂಟರ್ನೆಟ್ ಕನೆಕ್ಟ್ ಆಗ್ತಿದೆ. ವಾಶ್ರೂಮ್ ಆಗಿರ್ಬೋದು ಅದು ಇಂಟರ್ನೆಟ್ ಕನೆಕ್ಟ್ ಆಗಿದೆ ಇವಾಗ ಇವಾಗ ಬರೋ ವಾಶ್ರೂಮ್ಗಳು. ಫ್ಯಾನ್ ಆಗಿರ್ಬೋದು ಅಥವಾ ನಿಮ್ಮ ಟಿವಿ ಆಗಿರ್ಬೋದು ಎಲ್ಲಾನು ಇಂಟರ್ನೆಟ್ ಕನೆಕ್ಟ್ ಮಾಡಿದ್ರೆ ನೀವು ಎಲ್ಲಾನು ಒಂದೇ ಕಡೆಯಿಂದ ಯೂಸ್ ಮಾಡ್ಬೋದು. ಇವಾಗ ನಿಮ್ಮ ಟಿವಿನ ಗೂಗಲ್ ಅಸಿಸ್ಟೆಂಟ್ ಕನೆಕ್ಟ್ ಮಾಡಿ, ಮೊಬೈಲ್ನ ಗೂಗಲ್ ಅಸಿಸ್ಟೆಂಟ್ ಕನೆಕ್ಟ್ ಮಾಡಿ, ಮೊಬೈಲಲ್ಲಿ ನೀವು ಟಿವಿ ವಾಲ್ಯೂಮ್ ರೈಸ್ ಮಾಡಿ ಅಂದರೆ ಟಿವಿ ವಾಲ್ಯೂಮ್ ಅಲ್ಲಿ ರೈಸ್ ಆಗುತ್ತೆ. ಸೊ ಅದೇ ರೀತಿ ಇಂಟರ್ನೆಟ್ ಫುಲ್ ಥಿಂಗ್ಸ್ ಎಲ್ಲ ಇರೋ ಥಿಂಗ್ಸ್ ಎಲ್ಲಾನು ಇಂಟರ್ನೆಟ್ ಕನೆಕ್ಟ್ ಮಾಡೋದನ್ನ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತಾರೆ. ಇದು ಒಳ್ಳೆ ಬೂಮ್ ಆಗುತ್ತೆ ಮುಂದೆ ಇಂಡಸ್ಟ್ರಿ ಅಂತ ಹೇಳ್ತಾನೆ. ಟಾಪ್ ಡೊಮೈನ್ಸ್ ಮುಗಿಸಿದ್ದೀವಿ. ಇವಾಗ ಸಿಲೆಬಸ್ಗೆ ಹೋಗೋಣ. ಸಿಲೆಬಸ್ಸಲ್ಲಿ ಏನೇನಿದೆ ಅಂತ, ಸಿಲೆಬಸ್ ಕೂಡ ಇಲ್ಲೂ ಕೂಡ ವಾಸ್ಟ್ ಇರುತ್ತೆ ಸಿಲೆಬಸ್ಸು. ಸೊ ಕ್ಯಾಲ್ಕುಲಸ್ಸು, ಕೆಮಿಸ್ಟ್ರಿ, ಫಿಸಿಕ್ಸು,
ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆರ್ಟ್ ಆಫ್ ಪ್ರೋಗ್ರಾಮಿಂಗ್. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರ್ ಪ್ರೋಗ್ರಾಮಿಂಗ್ ಏನಪ್ಪ ಬೇಕು ಅಂತ ಕೇಳೋದಾದರೆ, ಸೊ ಕೋಡಿಂಗ್ ಅನ್ನೋದು ಎಲ್ಲ ಕಡೆ ಯೂಸ್ ಆಗುತ್ತೆ. ಕೋಡಿಂಗ್ ಅಂತ ಇದ್ರೆ ನಿಮಗೆ ಕ್ರಿಯೇಟಿವಿಟಿನ ನಿಮ್ಮ ಮೈಂಡಲ್ಲಿ ಇಂಟ್ರೊಡ್ಯೂಸ್ ಮಾಡುತ್ತೆ. ಕ್ರಿಯೇಟಿವಿಟಿ ಬಂದರೆ ನಿಮ್ಮ ಸರ್ಕ್ಯೂಟ್ ಡಿಸೈನ್ ಮಾಡಬೇಕಾದ್ರೂ ಸಹ ಕ್ರಿಯೇಟಿವಿಟಿ ಯೂಸ್ ಆಗುತ್ತೆ. ಸೊ ಮತ್ತು ಪ್ರೋಗ್ರಾಮಿಂಗ್ ನಿಮ್ಮ ಸರ್ಕ್ಯೂಟ್ಸ್ನ, ಇವಾಗ ಸರ್ಕ್ಯೂಟ್ಸ್ ಕ್ರಿಯೇಟ್ ಮಾಡಿದ್ರೆ ನೀವು ಒಂದು ಬಾಡಿ ಕ್ರಿಯೇಟ್ ಮಾಡ್ದಂಗೆ, ಬಾಡಿಗೆ ಲೈಫ್ ಕೊಡಬೇಕು ಅಂದರೆ ಕೋಡಿಂಗ್ ಬೇಕು. ಸೊ ಕೋಡಿಂಗ್ ಸ್ವಲ್ಪ ಗೊತ್ತಿರಬೇಕು. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್, ಅನಲಾಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸು, ನೆಟ್ವರ್ಕ್ ಅನಾಲಿಸಿಸ್ ಆ್ಯಂಡ್ ಸಿಂಥೆಸಿಸ್, ಎಲೆಕ್ಟ್ರಿಕಲ್ ಟ್ರಾನ್ಸ್ಡ್ಯೂಸರ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್, ಐ ಸಿ ಟಿ ಟೂಲ್ಸ್ ಆ್ಯಂಡ್ ಸೆಕ್ಯೂರಿಟಿ, ಡಿ ಸಿ ಮಿಷಿನ್ಸ್ ಆ್ಯಂಡ್ ಟ್ರಾನ್ಸ್ಫಾರ್ಮರ್ಸ್, ಡಿಜಿಟಲ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್, ಯಾ ನೆಕ್ಸ್ಟ್ ಕಂಟ್ರೋಲ್ ಸಿಸ್ಟಮ್ ಇಂಜಿನಿಯರಿಂಗ್, ನೆಕ್ಸ್ಟ್ ಇಂಜಿನಿಯರಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್, ನೆಕ್ಸ್ಟ್ ರೊಟೇಟಿಂಗ್ ಎ ಸಿ ಮಿಷಿನ್ಸ್, ಹೈ ವೋಲ್ಟೇಜ್ ಇಂಜಿನಿಯರಿಂಗ್. ಇದೆಲ್ಲ ಜಾಸ್ತಿ ಎಕ್ಸ್ಪ್ಲನೇಷನ್ ಮೇಡಮ್, ನೇಮೇ ಎಲ್ಲ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದೆ. ನೆಕ್ಸ್ಟ್ ಯೂಟಿಲೈಸೇಷನ್ ಆಫ್ ಎಲೆಕ್ಟ್ರಿಕಲ್ ಪವರ್, ಮೈಕ್ರೋ ಪ್ರೊಸೆಸರ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್, ಎಲೆಕ್ಟ್ರಿಕಲ್ ಡ್ರೈವ್ಸ್ ಆ್ಯಂಡ್ ಟ್ರಾಕ್ಷನ್ ಸಿಸ್ಟಮ್ಸ್, ಟೆಸ್ಟಿಂಗ್, ಕಮಿಷನಿಂಗ್ ಆ್ಯಂಡ್ ಮೈಂಟೆನೆನ್ಸ್ ಆಫ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್, ಡಿಜಿಟಲ್ ಸಿಗ್ನಲ್ ಪ್ರೊಸೆಸರ್ಸ್ ಫಾರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ನೆಕ್ಸ್ಟು ಇದೆ ಯಾ ಪವರ್ ಸಿಸ್ಟಮ್ ಪ್ರೊಡಕ್ಷನ್ ಆ್ಯಂಡ್ ಸ್ವಿಚ್ ಗೇರ್, ಎನ್ವಿರಾನ್ಮೆಂಟ್ ಆ್ಯಂಡ್ ಎನರ್ಜಿ ಸ್ಟಡೀಸ್, ಎಲೆಕ್ಟ್ರಿಕಲ್ ವರ್ಕ್ಶಾಪ್ ಪ್ರಾಕ್ಟೀಸಸ್, ಥರ್ಮಲ್ ಆ್ಯಂಡ್ ಹೈಡ್ರಾಲಿಕ್ ಪ್ರೈಮ್ ಮೂವರ್ಸ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್, ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕ್ ಪವರ್ ಸಿಸ್ಟಮ್, ಫಂಡಮೆಂಟಲ್ಸ್ ಆಫ್ ಪವರ್ ಎಲೆಕ್ಟ್ರಾನಿಕ್ಸ್, ಅನಾಲಿಸಿಸ್ ಆಫ್ ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್, ಪವರ್ ಎಲೆಕ್ಟ್ರಾನಿಕ್ ಕನ್ವರ್ಟರ್ಸ್, ಪವರ್ ಸಿಸ್ಟಮ್ ಆಪರೇಷನ್ ಆ್ಯಂಡ್ ಕಂಟ್ರೋಲ್, ಎಲೆಕ್ಟ್ರಿಕಲ್ ಮಷಿನ್ ಡಿಸೈನ್. ಇವೆಲ್ಲ ನಿಮ್ಮ ಸಿಲೆಬಸ್ಸಲ್ಲಿ ಟಾಪಿಕ್ಸ್ ಹೇಳಿದ್ದೀನಿ ನಾನು. ಸೇಮ್ ಟಾಪಿಕ್ಸ್ನ ನೀವು ಗೂಗಲ್ ಮಾಡಿದ್ರೂ ಸಹ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದ್ರೆ ಇವಾಗಲೇ ಸಿಗುತ್ತೆ. ನಿಮ್ಮ ಇಂಜಿನಿಯರ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಗೆ ಹೋಗೋದಾದ್ರೆ ಸಖತ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಟಾಪ್ ಕಂಪ್ನೀಸ್ ನೋಡೋಣ, ಯಾವ್ಯಾವ ಕಂಪ್ನೀಸ್ ಹೈರ್ ಮಾಡ್ಕೋತಾರೆ ನಿಮ್ಮನ್ನ ಅಂತ. ಸೊ ಟಾಪ್ ಕಂಪ್ನೀಸಲ್ಲಿ ತೋರಿಸ್ತೀನಿ, ವಿಪ್ರೋ ಲೋಗೋ ಇದೆ ನೋಡಿ, ಇದು ವಿಪ್ರೋ ಕಂಪ್ನಿ. ನೆಕ್ಸ್ಟ್ ಹ್ಯಾವೆಲ್ಸ್ ಕಂಪ್ನಿ, ನೆಕ್ಸ್ಟು ಇದು ಕ್ರಾಂಪ್ಟನ್ ಗ್ರೀವ್ಸ್ ಅಂತ ಕಂಪ್ನಿ, ನೆಕ್ಸ್ಟು ಫಿಲಿಪ್ಸು. ಈ ಟಾಪ್ ಕಂಪ್ನೀಸ್ ಇದು ನಿಮ್ಮನ್ನ ಹೈರ್ ಮಾಡ್ಕೋತಾರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ಗೆ. ಸೊ ಎಲ್ಲ ಲಿಸ್ಟ್ ಮಾಡಿದ್ದೀನಿ ಇಲ್ಲಿ ನೋಡಿ. ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, ಎ ಬಿ ಬಿ ಇಂಡಿಯಾ ಲಿಮಿಟೆಡ್, ಅಡಾನಿ ಪವರ್ ಲಿಮಿಟೆಡ್, ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್, ಕಸ್ಟಮ್ ಇಂಡಿಯಾಸ್ ಇಂಡಿಯಾ ಲಿಮಿಟೆಡ್, ಲಾರ್ಸನ್ ಆ್ಯಂಡ್ ಟರ್ಬೋ, ಫಿಲಿಪ್ಸ್, ವಿಪ್ರೋ, ಸ್ಟೆರ್ಲಿಂಗ್, ಇ ಎಮ್ ಸಿ ಓ ಲಿಮಿಟೆಡ್, ನೆಕ್ಸ್ಟ್ ಸೈಮನ್ಸ್, ಹ್ಯಾವೆಲ್ಸ್ ಇಂಡಿಯಾ ಲಿಮಿಟೆಡ್, ನೆಕ್ಸ್ಟ್ ಕ್ರಾಂಪ್ಟನ್ ಗ್ರೀವ್ಸ್ ಏನು ಲೋಗೋ ಹಾಕಿದ್ದೀನಿ ನೋಡಿ, ಅದು ಗೂಗಲ್ದಲ್ಲ. ಸೊ ಕ್ರಾಂಪ್ಟನ್ ಗ್ರೀವ್ಸು. ನೆಕ್ಸ್ಟ್ ಬಜಾಜ್ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, ನೆಕ್ಸ್ಟು ಜನರಲ್ ಎಲೆಕ್ಟ್ರಿಕಲ್ಸ್, ನೆಕ್ಸ್ಟು ಟಾಟಾ ಎಲೆಕ್ಟ್ರಿಕ್ ಕಂಪ್ನಿ, ಗುಜರಾತ್ ಇಂಡಸ್ಟ್ರೀಸ್ ಪವರ್ ಕಂಪ್ನಿ ಲಿಮಿಟೆಡ್, ಕಿರ್ಲೋಸ್ಕರ್ ಗ್ರೂಪ್, ಶ್ನೈಡರ್ ಎಲೆಕ್ಟ್ರಿಕ್ ಆ್ಯಂಡ್ ಮೆನಿ ಮೋರ್. ಇದು ಟಾಪ್ ಕಂಪ್ನೀಸ್ ಅಷ್ಟೇ ಹೇಳಿರೋದು. ನಿಮ್ಮ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಕೂಡ ನಿಮಗೆ ಜಾಬ್ ಸಿಗುತ್ತೆ. ಕೆ ಇ ಬಿಲ್ ಇರ್ಬೋದು, ಕರ್ನಾಟಕ ಎಲೆಕ್ಟ್ರಿಕ್ ಬೋರ್ಡಲ್ಲಿ ಎಲ್ಲ ಕಡೆ ಜಾಬ್ ಇದೆ. ಏಕೆಂದರೆ ನಿಮ್ಮ ನ್ಯೂಕ್ಲಿಯರ್ ಇಂಜಿನಿಯರ್ಸ್ ಆದ್ರಂತೂ ಇಂಡಿಯಾ ಸಖತ್ ಪ್ರಿಫರ್ ಮಾಡುತ್ತೆ. ಏಕೆಂದರೆ ಇಂಡಿಯಾದಲ್ಲಿ ಬೂಮ್ ಆಗ್ತಿದೆ ಇವಾಗ, ಇವಾಗ ನ್ಯೂಕ್ಲಿಯರ್ ಎನರ್ಜಿನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ಟಾಪ್ ಕಂಪನೀಸ್ ನೀವು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆದರೆ. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರ್ ಬಗ್ಗೆ ಎಲ್ಲ ಕವರ್ ಮಾಡಿದ್ದೀನಿ ಅನ್ಕೊತೀನಿ. ಸೊ ನೆಕ್ಸ್ಟ್ ಒಂದು ಅನೌನ್ಸ್ಮೆಂಟ್ ಇದೆ. ಅಟೆನ್ಷನ್ ಗೈಸ್, ಅವರ್ ಚಾನಲ್ ವಿಲ್ ಕಮ್ ಅಪ್ ವಿತ್ ಸಪೋರ್ಟ್ ಮೆಟೀರಿಯಲ್ ಫಾರ್ ಇಂಜಿನಿಯರಿಂಗ್ ವಿಚ್ ವಿಲ್ ಗೈಡ್ ಯು ಥ್ರೂ ಯುವರ್ ಜರ್ನಿ ಆ್ಯಂಡ್ ವಿ ಪ್ರಾಮಿಸ್ ದಟ್ ವಿ ವಿಲ್ ಮೇಕ್ ಯುವರ್ ಜರ್ನಿ ಸ್ಮೂತರ್ ಆ್ಯಂಡ್ ಸ್ಮಾರ್ಟರ್. ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಚಾನಲ್ನ, ಮತ್ತು ಯಾರ್ಯಾರು ಇಂಜಿನಿಯರಿಂಗ್ ಹೋಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಇದರಲ್ಲಿ ಸಕ್ಕ ಸಪೋರ್ಟ್ ಮೆಟೀರಿಯಲ್ಸ್ ಬರುತ್ತೆ, ಕೋಡಿಂಗ್ ಆಗಿರ್ಬೋದು ಅಥವಾ ಐ ಒ ಟಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಬಗ್ಗೆ ಆಗಿರ್ಬೋದು, ಆರ್ಡಿನೋ ಪ್ರೋಗ್ರಾಮಿಂಗ್ ಹೇಗೆ ಮಾಡೋದು, ಸರ್ಕ್ಯೂಟ್ಸ್ ಡಿಸೈನಿಂಗ್, ಎಲ್ಲದ್ರ ಬಗ್ಗೆನೂ ಫುಲ್ ವೀಡಿಯೋಸ್ ಬರ್ತಿದೆ. ಇವಾಗ ಚಾನಲ್ ಸ್ಟಾರ್ಟ್ ಆಗಿರೋದ್ರಿಂದ ಮುಂದೆ ಸಕ್ಕ ಡೆವಲಪ್ ಆಗುತ್ತೆ, ಎಲ್ಲ ವೀಡಿಯೋಸ್ ಹಾಕ್ತೀವಿ. ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಚಾನಲ್ನ, ಮತ್ತು ಲೈಕ್ ಮಾಡಿ ವೀಡಿಯೋನ ಗೈಸ್. ನಮಗೆ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಿದಾಗ ಆಗುತ್ತೆ ಮತ್ತು ವೀಡಿಯೋಸ್ ಮಾಡೋಕ್ಕೆ. ಶೇರ್ ಅಂತೂ ಮಾಡೋದು ಮರಿಬೇಡಿ. ನೀವು ಇಂಜಿನಿಯರ್ ಆಗೋದಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಜಿನಿಯರ್ ಆಗಿಲ್ಲ ಅನ್ನೋದಾದರೂ ಸಹ ನಿಮಗೆ ಬೇರೆ ಮೆಟೀರಿಯಲ್ಸ್ ಕೂಡ ಬರುತ್ತೆ. ಕೆ ಸಿ ಇ ಟಿ 2021 ಅಥವಾ ನೀವೇನಾದರೂ ಲೇಟಾಗಿ ನೋಡ್ತಿದ್ರೆ ವೀಡಿಯೋನ 2021 ನೋಡ್ತಿದ್ರೆ ಎಲ್ಲದ್ರ ಬಗ್ಗೆನೂ ನಾವು ವೀಡಿಯೋಸ್ ಟೋಟಲ್ ಎಜುಕೇಷನ್ ಪ್ಯಾಕೇಜೇ ಬರ್ತಿದೆ ಇಲ್ಲಿ. ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ಗೆ ಜಾಸ್ತಿ ಪ್ರಿಫರೆನ್ಸು ಇಂಜಿನಿಯರಿಂಗ್ ಹೇಳ್ತಿದ್ದೀವಿ ನಾವು. ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ನಾವೆಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡೋದು ಮರಿಬೇಡಿ, ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಆದಷ್ಟು. ಇಂಜಿನಿಯರಿಂಗ್ ಫ್ರೆಂಡ್ಸ್ ಅಂತೂ ಮರಿಲೇಬೇಡಿ. ಸೊ ಶೇರ್ ಮಾಡಿದಷ್ಟು ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಬಾಯ್ ಬಾಯ್ ಗೈಸ್, ಟೇಕ್ ಕೇರ್ ಅಂಟಿಂದ ನೆಕ್ಸ್ಟ್ ವಿಡಿಯೋ.